ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಮಕ್ಕಳ ನಿಂತ್ಕೊಳ್ಳಿ. ದಿನ ನನ್ನ ನೋಡಿದ ತಕ್ಷಣ ನನ್ನ ಹತ್ರ ಓಡ್ ಬರ್ತಾ ಇದ್ದವರು ಇವತ್ತು ನನ್ನ ನೋಡಿನೂ ಮಾತಾಡ್ದೆ ಸುಮ್ಮನೆ ನಿಂತಿದ್ದೀರಲ್ಲ, ಯಾಕೆ ಏನಾಯ್ತು? ರಾಕಿ, ನಿನ್ ವಿಡಿಯೋ ಗೇಮು ಕಾರಲ್ಲೇ ಇದೆ, ಯಾಕೆ ಆಡಕ್ ಮನಸ್ಸಿಲ್ವಾ? ಹೌದು, ಇಬ್ರು ನಡ್ಕೊಂಡೆ ಮನೆಗೆ ಹೋಗ್ತೀರಾ? ಇಲ್ಲ, ಇವತ್ತಿಂದ ಮತ್ತೆ ಆಟೋ ಬರುತ್ತೆ, ನಾವು ಇನ್ಮೇಲೆ ಆಟೋದಲ್ಲೇ ಹೋಗ್ತೀವಿ. ಇನ್ಮೇಲೆ ನಮ್ಮನ್ನ ನೋಡೋಕೆ ಸ್ಕೂಲ್ ಹತ್ರ ಬರಬೇಡಿ, ನೀವು ಬಂದ್ರೂ ನಾವು ನಿಮ್ ಜೊತೆ ಮಾತಾಡಲ್ಲ. ಮಾತಾಡಲ್ವಾ? ಯಾಕೆ? ಯಾರಾದ್ರೂ ಏನಾದ್ರು ಅಂದ್ರ? ಮಕ್ಕಳ ಹೇಳಿ, ನಾನು ಯಾರನ್ನು ಪ್ರಶ್ನೆ ಮಾಡಲ್ಲ. ಅಮ್ಮ ಹೇಳಿದರೆ ನಿಮ್ ಜೊತೆ ಮಾತಾಡಬಾರ್ದು ಅಂತ. ಅವರೇ ಇವತ್ತಿಂದ ಆಟೋ ಮಾಡಿರೋದು, ನಾವು ನಿಮ್ ಜೊತೆ ಓಡಾಡಬಾರ್ದು ಅಂತನೂ ಹೇಳಿದ್ದಾರೆ. ಮಕ್ಕಳ ನಿಂತ್ಕೊಳ್ಳಿ, ನನ್ನ ಮಾತಿಗೆ ಬೆಲೆ ಕೊಡ್ದೇ ಹೋಗ್ತಾ ಇದ್ದೀರಾ? ಇಷ್ಟು ದಿನ ನನ್ನ ಜೊತೆ ಸುತ್ತಾಡಕ್ಕೆ, ಗಿಫ್ಟ್ ತಗೊಳಕ್ಕೆ, ಆಟ ಆಡಕ್ಕೆ ಚೆನ್ನಾಗಿತ್ತ? ನೀವು ನನ್ನ ಜೊತೆ ಮಾತಾಡೋದು ಬಿಟ್ಬಿಟ್ರೆ ನಾನು ಸುಮ್ಮನೆ ಇರ್ತೀನ. ಸರ್, ನೀವು ಯಾರಂತ ಗೊತ್ತಿಲ್ಲ, ಆದ್ರೆ ಮಾಡ್ತಾ ಇರೋ ಸರಿ ಇಲ್ಲ. ಈ ಮಕ್ಕಳಿಗೆ ಈ ರೀತಿ ಬೆದರಿಕೆ ಹಾಕಿದ್ರೆ ಮನೆಗೆ ಹೋಗಿ ಹೇಳ್ಬೇಕಾಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ಜ್ಯೋತಿ ಮೇಡಮ್ ಲಾಯರ್, ಅವ್ರು ಯಾವುದೇ ಹೋರಾಟ ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ಆಮೇಲೆ ನೀವು ಪೊಲೀಸ್ ಕೇಸು ಅಂತ ಅಲಿಬೇಕಾಗುತ್ತೆ. ಅದ್ರ ಬದಲು ಈ ಮಕ್ಕಳಿಂದ ದೂರ ಇರೋದೆ ಒಳ್ಳೇದು. ಮಕ್ಕಳ ನಡೀರಿ, ಕುತ್ಕೊಳ್ಳಿ. ಸಾರಿ ಸಹನ, ನಿನಗೆ ಹೀಗಾಗಬಾರ್ದಾಗಿತ್ತು. ನೀನು ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು. ನೋಡಿದ್ಯಾ, ಅವನು ನಿನ್ನ ಸಹನ, ನಿನ್ಗೆ ಈಗಾಗಲೇ ಹೇಳಿದ್ದೀನಿ, ಎಲ್ಲವನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು, ಅಳಬಾರ್ದು. ಆಗಿರೋದನ್ನ ಯಾರಿಂದನೂ ಬದಲಾಯಿಸಕ್ ಸಾಧ್ಯ ಇಲ್ಲ. ಬಿ ಬ್ರೇವ್ ಸಹನಾ. ಡೋಂಟ್ ವರಿ ಸಹನಾ, ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ರಮಾವ್ರು ಹೇಳ್ದಾಗೆ ನೀನ್ ಧೈರ್ಯವಾಗಿ ಇರಬೇಕು ಅಷ್ಟೇ. ಆದ್ರೆ ನೀನು ಈ ಬಲೆಗೆ ಹೇಗ್ ಸಿಕ್ಕಾಕೊಂಡೆ ಅದನ್ನ ಹೇಳು ಸಹನಾ. ನೀನೇನಾದ್ರೂ ಹೇಳಿದ್ರೆ ತಾನೆ ಅವರು ಸಹಾಯ ಮಾಡಕ್ಕಾಗೋದು. ಹೇಳಮ್ಮ. ಅಂಕಲ್, ನಂಗೆ ನಿಜವಾಗ್ಲೂ ಇದೆಲ್ಲ ಹೇಗಾಯ್ತು ಅಂತ ಗೊತ್ತಿಲ್ಲ. ಅವನು ಒಂದೆರಡು ಸಲ ನನ್ನ ಮೈ ಮುಟ್ಟಕ್ ಬಂದಾಗ ನಾನು ಅವನಿಗೆ ವಾರ್ನ್ ಮಾಡಿದ್ದೆ. ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ ಅಂದ್ಮೇಲೆ ಅವ್ನು ನನ್ನ ಜೊತೆ ಸ್ವಲ್ಪ ದಿನ ಚೆನ್ನಾಗೇ ಇದ್ದ ಅಂಕಲ್. ಆಮೇಲೆ ನನಗೆ ಗೊತ್ತಿಲ್ದಂಗೆ ಕೂಲ್ ಡ್ರಿಂಕ್ಸ್ ಅಲ್ಲಿ ಏನೋ ಮಿಕ್ಸ್ ಮಾಡಿ ಇಂಥ ಕೆಲಸ ಮಾಡಿದ್ದಾನ ಅಂಕಲ್. ಓಹೋ, ಈ ದಾರಿಯಲ್ಲಿ ಹೋಗಿದ್ದಾನ ಅವನು. ಇರ್ಲಿ ಸಹನ, ನೀನ್ ಅಳ್ಬೇಡ,
ಇದನ್ನ ಹೇಗ್ ಟ್ಯಾಕಲ್ ಮಾಡಬೇಕು ಅಂತ ಯೋಚನೆ ಮಾಡ. ಸಹನ, ನೀನು ಅವನು ಎಲ್ಲೆಲ್ಲಿ ಓಡಾಡ್ತಾ ಇದ್ರಿ, ಸಾಮಾನ್ಯವಾಗಿ ಯಾವ ಜಾಗಕ್ಕೆ ಹೋಗ್ತಾ ಇದ್ರಿ ಅದನ್ನ ಹೇಳು. ಸಹನ, ವಿಚಾರಣೆ ಪಾಯಿಂಟಿಂದ ಕೇಳ್ತಾ ಇದ್ದೀನಿ, ನೀನು ಹೇಳಲೇಬೇಕು. ಬೇಜಾರು ಮಾಡಿಕೊಂಡು ಮಾತಾಡದೇ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಹೇಳು ಸಹನ. ಅವನು ಲೋನ್ಲಿ ಪ್ಲೇಸಸ್ಗೆಲ್ಲ ಕರೀತಾ ಇದ್ದ ಅಂಕಲ್. ಯಾರು ಇಲ್ದೇ ಇರೋ ಜಾಗದಲ್ಲಿ ಕೂರೋಣ ಅಂತ ಬಲವಂತ ಮಾಡ್ತಿದ್ದ. ಆದ್ರೆ ನಾನ್ ಮಾತ್ರ ಯಾವ್ದಕ್ಕೂ ಸಪೋರ್ಟ್ ಮಾಡಿಲ್ಲ ಅಂಕಲ್. ಅವ್ನು ಯಾವತ್ತಾದ್ರೂ ಫ್ರೆಂಡ್ಸ್ ರೂಮ್ಗೆ ಅಥವಾ ಯಾವ್ದಾದ್ರೂ ಜಾಗಕ್ಕೆ ಕರೆದಿದ್ನ? ಒಂದಿನ ಅವನ್ ಬರ್ತ್ಡೇ ಇತ್ತು ಅಂತ ಅವ್ರ ಮನೆಗೆ ಕರೆದಿದ್ದ. ಅವತ್ತು ಅವ್ರ ಅಣ್ಣನೂ ಮನೇಲಿರ್ಲಿಲ್ಲ. ಕೇಳಿದಕ್ಕೆ ಊರ್ಗ ಹೋಗಿದ್ದಾರೆ ಅಂತ ಅಂದ. ಅವತ್ತೇ ನನ್ ಕೂಲ್ ಡ್ರಿಂಕ್ಸ್ ಕುಡ್ಸಿದ್ದು. ಕೂಲ್ ಡ್ರಿಂಕ್ಸ್ ಕುಡ್ದಿದ್ ಸ್ವಲ್ಪ ಹೊತ್ತಿಗೆ ನನ್ ತಲೆ ಸುತ್ತಂಗಾಯ್ತು ಅಂಕಲ್. ಕಣ್ ಬಿಟ್ಟು ನೋಡಿದ್ರೆ ನಾನು ಅವನ ಬೆಡ್ರೂಮ್ ಅಲ್ಲಿದ್ದೆ. ನಾನು ಯಾಕೆ ಇಲ್ಲಿದ್ದೀನಿ ಅಂತ ಕೇಳ್ದೆ. ನೀನು ತಲೆ ಸುತ್ತ ಬಂದು ಬಿದ್ದ್ಬಿಟ್ಟೆ, ಮಲ್ಗಿರ್ಲಿ ಅಂತ ಇಲ್ಲಿ ಕರ್ಕೊಂಬಂದು ಮಲಗಿಸ್ದೆ ಅಂತ ಅಂದ. ಇಷ್ಟೆಲ್ಲ ಆಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂಕಲ್. ಏನಮ್ಮ ಹಾಗೆ ನೋಡ್ತಾ ಇದೀಯ? ಏನಿಲ್ಲ, ಏನ್ ಇಷ್ಟೊಂದು ಖುಷಿ ಆಗಿದ್ಯಾ, ಏನ್ ವಿಷಯ? ನನ್ನ ಫ್ರೆಂಡ್ಗೆ ನೋಟ್ಸ್ ಕೊಡಕ್ ಹೋಗಿದ್ನಲ್ಲ, ಅವನು ಜ್ಯೂಸ್ ಕೊಡಿಸಿ ಇಲ್ಲೇ ಮನೆವರೆಗೂ ಡ್ರಾಪ್ ಮಾಡ್ದ. ಓ ಸತೀಶ, ನಿನಗೆ ವರುಣ್ ಕಿರಣ್ ಅಂತ ಫ್ರೆಂಡ್ಸ್ ಇದ್ದಾರಾ? ಯಾಕೋ ಅವ್ರ ಹೆಸರುಗಳು ಹೇಳಿದ ತಕ್ಷಣ ಗಾಬರಿ ಆಗ್ಬಿಟ್ಟೆ. ಅವ್ರ ನಿನಗೆ ಗೊತ್ತಾ? ಇಲ್ಲಮ್ಮ, ಆ ಹೆಸರಿನ ಫ್ರೆಂಡ್ಸ್ ನನ್ಗೆ ಯಾರು ಗೊತ್ತಿಲ್ಲ. ಹೌದು, ಅವ್ರ ಬಗ್ಗೆ ಯಾಕೆ ಕೇಳ್ತಾ ಇದೀಯಾ? ಏನಿಲ್ಲ ಬಿಡು. ಹೌದು, ನಿನ್ ಫೋನ್ ಏನಾಯ್ತು? ಏನೂ ಆಗಿಲ್ವಲ್ಲ, ಯಾಕಮ್ಮ? ಎಷ್ಟು ಸಲ ಫೋನ್ ಮಾಡಿದೀನಿ, ಯಾಕೋ ರಿಸೀವ್ ಮಾಡಿಲ್ಲ. ಸುಮ್ನಿರಮ್ಮ, ಸಾಕು, ಒಂದ್ಸಲೇನು ನಿನ್ ಕಾಲ್ ಬರಲಿಲ್ಲ, ಯಾಕಮ್ಮ ಸುಳ್ಳು ಹೇಳ್ತೀಯ? ಸುಳ್ಳು ಹೇಳ್ತಾ ಇರೋದು ನಾನಲ್ಲ, ನೀನು. ನಿನ್ ಫೋನ್ ಕೊಡು. ಕೊಡೋ. ವರುಣ್ ಅನ್ನೋನು ಯಾರು ಅಂತಾನೆ ಗೊತ್ತಿಲ್ಲ ಅಂದೆ. 8 ಮಿಸ್ ಕಾಲ್ ಇದೆ. ಯಾಕೋ ನನ್ನ ಹತ್ರ ಸುಳ್ಳು ಹೇಳ್ದೆ, ಯಾರೋ ಇವನು. ನಿಜವಾಗ್ಲೂ ಅದ್ಯಾರು ಅಂತ ಗೊತ್ತಿಲ್ಲಮ್ಮ. ಬನ್ನಿ. ಈಗ ಇವರಿಬ್ರು ಯಾರು ಅಂತ ಗೊತ್ತಾಯ್ತಾ? ದುಡ್ಡು ಆದಷ್ಟು ಬೇಗ ಕೊಡ್ತೀನಿ ಅಂತ ಒಪ್ಕೊಂಡಿದೆ ತಾನೆ, ಯಾಕೋ ಕೊಟ್ಟಿಲ್ಲ, ಕೊಡೋ ಬೇಗ. ಬಾಯ್ ಬಿಡೋ. ಏನೋ ಇದೆಲ್ಲ, ಇವ್ರ ಹತ್ರ ಯಾಕೆ ದುಡ್ಡಿಸ್ಕೊಂಡಿದ್ದೆ? ಮಾತಾಡೋ.
ಅಮ್ಮದು ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು, ಅದಕ್ಕೆ ಇವ್ರ ಹತ್ರ ಇಸ್ಕೊಂಡೆ. ಇನ್ ಎರಡ್ ಮೂರು ದಿವಸದಲ್ಲಿ ನಿಮ್ ದುಡ್ಡು ಕೊಡ್ತೀನಿ, ಇನ್ಯಾವತ್ತೂ ಈ ಕಡೆ ಬರಬೇಡಿ, ಹೋಗಿ. ಯಾಕೋ ಬಂತು ನಿಂಗಿಂತ ಕೆಟ್ಟ ಬುದ್ಧಿ? ನೀನ್ ತುಂಬಾ ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ನಲ್ಲೋ, ನೀನು ನಿಮ್ಮ ಅಪ್ಪನ ದಾರಿನ ಹಿಡಿತಿದ್ಯಲ್ಲೋ, ಯಾಕೋ ಹೀಗ್ ಮಾಡ್ದೆ? ಆದಷ್ಟು ಬೇಗ ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ ತಾನೆ, ನಿನ್ ಹತ್ರ ಒಂದು ಪೈಸನು ಕೇಳಲ್ಲ, ಸಾಕಾ? ಒಂದೇ ಒಂದು ರಿಕ್ವೆಸ್ಟ್ ಅಮ್ಮ, ದಯವಿಟ್ಟು ಈ ವಿಷಯನ ರಮಾಂಟಿ ಹತ್ರ ಮಾತಾಡ್ಬೇಡ. ಇನ್ಯಾವತ್ತು ಇವ್ರ ಮನೆ ಹತ್ರ ಬರ್ದೇ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ತುಂಬಾ ಡಲ್ ಆಗಿದ್ದೀರಾ, ಯಾಕೇನಾಯ್ತು? ಮಕ್ಕಳು ಸ್ಕೂಲಿಂದ ಬಂದಾಗಿಂದ ಒಂಥರ ಇದ್ದಾರೆ, ನಾನು ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ, ಅವ್ರಿಗೇನಾಗಿದ್ಯೋ ಅರ್ಥನೇ ಆಗ್ತಾ ಇಲ್ಲ. ಜ್ಯೋತಿ, ಏನೂ ಆಗಿರಲ್ಲ, ಸ್ಕೂಲಲ್ಲೇನೋ ಹೆಚ್ಚು ಕಮ್ಮಿ ಆಗಿರುತ್ತೆ, ನಾನು ಆಮೇಲೆ ಮಾತಾಡ್ತೀನಿ ಬಿಡಿ. ಆಮೇಲೆ ಅಂದ್ರೆ ಕೆಲ್ಸ ಹಾಳು, ಈಗ್ಲೇ ಕರ್ದು ಮಾತಾಡೋರ್ನ. ಅಪ್ಪು, ರಾಕಿ ಬನ್ನಿ ಇಲ್ಲಿ. ಯಾಕಿಬ್ರು ಸ್ಕೂಲ್ನಿಂದ ಬಂದಾಗ್ಲಿಂದ ಡಲ್ ಆಗಿದ್ದೀರಂತೆ? ಅಜ್ಜಿ ಮಾತಾಡ್ಸಿದ್ರು ಮಾತಾಡ್ಲಿಲ್ವಂತಲ್ಲ, ಯಾಕೆ? ಏನಾಯ್ತು ನನ್ ಪುಟಾಣಿಗಳಿಗೆ? ಅಮ್ಮ, ಇವತ್ತು ನಮ್ಮನ್ನ ನೋಡಕ್ಕೆ ಪಬ್ಬಿ ಸ್ಕೂಲ್ ಹತ್ರ ಬಂದಿದ್ರು. ನಾವು ಅವ್ರ ಹತ್ರ ಹೋಗಿಲ್ಲ ಅಮ್ಮ, ಅವರೇ ಬಂದು ಬಲವಂತವಾಗಿ ಮಾತಾಡ್ಸಿದ್ರು. ಮಲ್ಲಿ ಅಂಕಲ್ ಅವ್ರನ್ನ ಬೈದು ನಮ್ಮನ್ನ ಕರ್ಕೊಂಡ್ಬಂದ್ರು. ಮಲ್ಲಿ ಬೈದ್ನ? ಅವನ್ ಯಾಕೆ ಬೈದ ಅವನನ್ನ? ನಮ್ನ ಹೋಗಕ್ಕೆ ಬಿಡ್ಲಿಲ್ಲ ಅಜ್ಜಿ, ಏನೇನೋ ಹೇಳ್ತಿದ್ರು ಅದಕ್ಕೆ ಬೈದ್ರು. ನೋಡಿದ್ಯಾ ಜ್ಯೋತಿ, ಕಡೆಗೂ ಅನ್ಬುದ್ಧಿ ಅವನ್ ತೋರಿಸ್ಬಿಟ್ಟ. ಅಜ್ಜಿ ಮಾತಾಡ್ಸಿದ್ರು ಮಾತಾಡ್ಲಿಲ್ವಂತಲ್ಲ, ಯಾಕೆ? ಏನಾಯ್ತು ನನ್ ಪುಟಾಣಿಗಳಿಗೆ? ಅಮ್ಮ, ಇವತ್ತು ನಮ್ಮನ್ನ ನೋಡಕ್ಕೆ ಪಬ್ಬಿ ಸ್ಕೂಲ್ ಹತ್ರ ಬಂದಿದ್ರು. ನಾವು ಅವ್ರ ಹತ್ರ ಹೋಗಿಲ್ಲ ಅಮ್ಮ, ಅವರೇ ಬಂದು ಬಲವಂತವಾಗಿ ಮಾತಾಡ್ಸಿದ್ರು. ಮಲ್ಲಿ ಅಂಕಲ್ ಅವ್ರನ್ನ ಬೈದು ನಮ್ಮನ್ನ ಕರ್ಕೊಂಡ್ಬಂದ್ರು. ಮಲ್ಲಿ ಬೈದ್ನ? ಅವನ್ ಯಾಕೆ ಬೈದ ಅವನನ್ನ? ನಮ್ನ ಹೋಗಕ್ಕೆ ಬಿಡ್ಲಿಲ್ಲ ಅಜ್ಜಿ, ಏನೇನೋ ಹೇಳ್ತಿದ್ರು ಅದಕ್ಕೆ ಬೈದ್ರು. ನೋಡಿದ್ಯಾ ಜ್ಯೋತಿ, ಕಡೆಗೂ ಅನ್ಬುದ್ಧಿ ಅವನ್ ತೋರಿಸ್ಬಿಟ್ಟ. ಮಕ್ಳ, ಅವನ್ ಏನಾದ್ರೂ ಹೇಳಿ ಏನಾದ್ರೂ ಮಾಡ್ಲಿ, ನೀವು ಮಾತ್ರ ಹೆದರ್ಕೊಳ್ಳೇಬೇಡಿ, ಅವನ್ ಏನೂ ಮಾಡಕ್ಕಾಗಲ್ಲ. ಇನ್ಮೇಲೆ ನೀವು ಅವನ ಹತ್ರ ಮಾತಾಡ್ಬೇಡಿ, ಇವತ್ ಬಂದ ಹಾಗೆ ಸುಮ್ನೆ ಬಂದ್ಬಿಡಿ. ಓ, ಆಮೇಲೆ ಗಿಫ್ಟು ಚಾಕ್ಲೇಟು ಅಂತ ಏನಾದ್ರೂ ಕೊಟ್ರೆ ತಗೊಳ್ಳೇಬೇಡಿ. ಅವನೇನಾದ್ರೂ ಜೋರ್ ಮಾಡಿದ್ರೆ ನಮ್ಮ ಹತ್ರ ಬಂದು ಹೇಳಿ, ಆಮೇಲೆ ನಾವು ಅವನ ಹತ್ರ ಮಾತಾಡ್ತೀವಿ. ಹೋಗಿ ಹೋಗಿ, ಹೋಮ್ವರ್ಕ್ ಮಾಡ್ಕೊಳ್ಳಿ. ಜ್ಯೋತಿ, ನೀನೇನು ಯೋಚನೆ ಮಾಡಬೇಡ, ಮಕ್ಳಿಗೆ ಏನೂ ಆಗಲ್ಲ. ಬೇಕು ಅಂದ್ರೆ ಸಂಜೆ ನಾನೇ ಹೋಗಿ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ. ಆಯ್ತು, ಆದ್ರೂ ನನಗ್ ಭಯ ಇದೆ. ಮಕ್ಕಳಿಗೆ ನಿಮ್ಮಪ್ಪ ನಾನೇ ಅಂತ ಹೇಳ್ಬಿಟ್ರೆ? ನಾವು ಮಕ್ಕಳಿಂದ ಮುಚ್ಚಿಟ್ಟಿರೋ ಸತ್ಯನೇ ನಮ್ ಪಾಲಿಗೆ ಭೂತ ಆಗ್ಬಿಟ್ರೆ ಏನಮ್ಮ ಮಾಡೋದು? ಹಾಂ,
ಈಗಿರೋದ್ ಒಂದೇ ದಾರಿ, ನೀನೆ ಮಕ್ಕಳನ್ನ ಕೂರಿಸ್ಕೊಂಡು ಸತ್ಯ ಏನು ಅಂತ ಹೇಳ್ಬಿಡು. ಬೇರೆಯವರಿಂದ ಮಕ್ಳಿಗೆ ವಿಷಯ ಗೊತ್ತಾಗೋದಕ್ ಮುಂಚೆ ನೀನೇ ಮಕ್ಕಳನ್ನ ಕೂರಿಸ್ಕೊಂಡು ಎಲ್ಲ ವಿಷಯನೂ ವಿವರವಾಗಿ ಹೇಳ್ಬಿಡು. ಆಗ ನೋಡು ಜ್ಯೋತಿ, ಇವರೇ ಅವನಿಂದ ದೂರ ಆಗ್ತಾರೆ. ಇಷ್ಟೊಂದು ಜೋರ ಗಾಳಿ ಬೀಸ್ತಾ ಇದೆ. ಏನಾಯ್ತು ಇದಕ್ಕಿದ್ದಾಗ ವೆದರ್ ಚೇಂಜ್ ಆಗೋಯ್ತಲ್ಲ. ನೀರು ಬೇರೆ ಖಾಲಿ ಆಗೋಯ್ತು. ಬಂದ್ ನೋಡಿದ್ರೆ ಯಾರು ಇಲ್ಲ, ಅಲ್ಲೂ ಯಾರೋ ಓಡಾಡ್ದಂಗಾಯ್ತು. ಅಲ್ಲಿ ಹೋಗಿ ನೋಡಿದ್ರೆ ಯಾರು ಇಲ್ಲ. ಏನ್ ನಡೀತಾ ಇದೆ ಮನೆಯಲ್ಲಿ?